ಇದೇ ತರ ಅಲ್ಲಾಡದೆ ಕೂತ್ಕೊಂಡು ಓದ್ಬೇಕು. ಸಾಕಾಗಿದೆ ಇವರಿಂದ ನನಗೆ. ಬಾನು, ಬಬ್ಲು, ಅಮ್ಮ ನನ್ ಕ್ಯೂ ನಿಂತ್ಕೊಳ್ಳು. ತಗೋ ಹಿಡ್ಕೋ, ತಗೋ ಹಿಡ್ಕೋ. ನಾನೇ ಮೊದ್ಲು ತಗೊಂಡಿದ್ದು. ಅಯ್ಯೋ, ಅದು ಹಾಳಾಗುತ್ತೆ ಅಮ್ಮ. ಅಯ್ಯೋ, ಏನ್ ಗಲಾಟೆ ನೋಡಿ. ಈಗ ನಾನೇನಾದ್ರೂ ಬಂದ್ರೆ ನನ್ನ ಅಬಾಕಸ್, ಅದ್ರ ಎಲ್ಲ ಬಟನ್ಸ್ ಹೋಯ್ತು. ಈ ಬಾನುನೇ ಮಾಡಿದ್ದು. ನಾನಲ್ಲ, ಈ ಬಬ್ಲೂನೇ. ನೀವಿಬ್ರು ಇಲ್ಲಿ ಬನ್ನಿ. ಇಲ್ ನೋಡಿ, ಕೆಳಗಡೆ ಬಿದ್ದಿರೋ ಎಲ್ಲ ಮುತ್ತುಗಳನ್ನು ಇದ್ರಲ್ಲಿ ಜೋಡಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಗಿದೆ ಅಷ್ಟೇ. ಏನ್ ಮಾಡೋದೀಗ? ನಿಮ್ಗೆ ಹಾಗೆ ಆಗ್ಬೇಕು. ಅಮ್ಮ, ನಾವು ಪೋಂಜಿ ಆಯ್ತು. ಈ ತರನ ಇದನ್ನ ಜೋಡಿಸೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದೊಂದ್ ಕಂಬಿಲು ಒಂದೊಂದ್ ಬಣ್ಣ ಇರಬೇಕು. ಇದ್ರಲ್ಲಿ ಕೆಂಪು, ಇದ್ರಲ್ಲಿ ಕಪ್ಪು, ಇದ್ರಲ್ಲಿ ಹಸಿರು. ಇವಾಗ ಗೊತ್ತಾಯ್ತಾ? ಹಾ, ಬೇಗ ಪೋಣಿಸಿ. ಇದಾಗ್ಬಾರ್ದಿತ್ತು. ಹಸಿವಾಗ್ತಿದೆ. ನನಗೂ ಹಸಿವಾಗ್ತಿದೆ. ಆಹಾ, ಚೆನ್ನಾಗಿದೆಯಲ್ಲ. ಇಬ್ರು ಬಂದು ಕಾಫಿ ಕುಡೀರಿ. ಇನ್ಮೇಲೆ ಅಕ್ಕನ ವಸ್ತುಗಳನ್ನ ಹಾಳು ಮಾಡಿದ್ರೆ ಬೇರೆ ಶಿಕ್ಷೆನೇ ಕೊಡ್ತೀನಿ, ಗೊತ್ತಾಯ್ತಾ? ಇಲ್ಲಿ ನೋಡಿ, ಊಟ ಆದ್ಮೇಲೆ ಅಮ್ಮನಿಗೆ ಇಬ್ರು ಅಳಬೆಗಳು ತರಬೇಕು. ಆಮೇಲೆ ತುಂಬಾ ದೂರ ಹೋಗ್ಬಾರ್ದು. ಬಬ್ಲು, ನಾವಿವತ್ತು ಆ ದಾರಿಲಿ ಹೋಗೋಣ. ಸರಿ ಸರಿ. ಗಾಡಿ ಕೈಯಿಂದ ಬಿಟ್ಟು ಹೋಯ್ತು. ಹಾಗಾದ್ರೆ ಇಬ್ರು ಸೇರ್ಕೊಂಡು ಆ ತರಕಾರಿನ ಬುಟ್ಟಿಯಲ್ಲಿ ತುಂಬಿಸಿ. ಅಮ್ಮ, ಅಯ್ಯೋ. ತುಂಬಾ ಚೆನ್ನಾಗಿದೆ. ನೀವು ನಿಜವಾಗ್ಲೂ ಸಮರ್ಥರು. ಈ ತರ ಎಲ್ಲದನ್ನು ಬೇರೆ ಬೇರೆ ಮಾಡಿಡೋದು ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ನಾವು ಬರ್ತೀವಿ. ತುಂಬಾ ಉಪಕಾರ ಆಯ್ತು. ಸರಿ. ಅಯ್ಯೋ, ಅಣಬೆಗಳೇನು ಇಲ್ವಲ್ಲ. ಆದ್ರೆ ಕತ್ತೆ ಅಣ್ಣನ ಗಾಡಿಲಿ ಎಷ್ಟೊಂದು ಅಣಬೆ ಇತ್ತು. ಅಮ್ಮನ ಹತ್ರ ಏನ್ ಹೇಳೋದು? ಇಬ್ರು ಎಲ್ಲಿಗೆ ಹೋಗಿದ್ರಿ? ಯಾಕೆ ಇಷ್ಟೊತ್ತು? ಅಲ್ಲ, ಅಣಬೆಗಳು ಸಿಗಲಿಲ್ವಾ? ಅಣಬೆಗಳು ಯಾವುದು ಸಿಕ್ಕಿಲ್ಲ. ನೀವೇನಾ ಆ ಕತ್ತೆ ಅಣ್ಣನ ಗಾಡಿ ಬೀಳ್ಸಿದ್ದು? ಬನ್ನಿ ಇಲ್ಲಿ,
ಆದ್ರೆ ತರಕಾರಿ ಎಲ್ಲ ಜೋಡಿಸ್ಕೊಟ್ವಲ್ಲ. ನೀವು ತರಕಾರಿಗಳನ್ನ ಚೆನ್ನಾಗಿ ಜೋಡಿಸಿದ್ರಿ ಅಂತ ಕತ್ತೆ ಅಣ್ಣ ಹೇಳಿದ್ರು. ಅದಕ್ಕೆ ನಿಮ್ಗೋಸ್ಕರ ಉಡುಗೊರೆ ಆಗಿ ಅಣಬೆಗಳನ್ನ ಕೊಟ್ರು. ತಗೊಳ್ಳಿ ಅಮ್ಮನ ಉಡುಗೊರೆ. ಅಮ್ಮನೇ ಅಲ್ವಾ ಇದೆಲ್ಲ ನಮಗ್ ಹೇಳ್ಕೊಟ್ಟಿದ್ದು? ಹೌದಾ?